ಕೆಲಸಕ್ಕೆ ಬಾರದ ಕೆಎಸ್ಆರ್ಟಿಸಿ ಬಸ್ಗಳು ಫುಟ್ಬಾಲ್ಗಳಲ್ಲಿ ನೇತಾಡುತ್ತಾ ಸಂಚಾರ, ಗ್ರಾಮೀಣ ವಿದ್ಯಾರ್ಥಿಗಳ ಗೋಳನ್ನು ಕೇಳೋರ್ಯಾರು? ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಸ್ತೆ ಒತ್ತುವರಿ ಆರೋಪ, ಅನಧಿಕೃತ ಹರಾಜು ಅಂಗಡಿಗಳ ಧ್ವಂಸ, ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಇಸ್ರೇಲ್ ತಂತ್ರಜ್ಞಾನಕ್ಕೆ ಸೆಡ್ಡು ಹೊಡೆದ ದಾಳಿಂಬೆ ಬೆಳೆ, ದ್ರಾಕ್ಷಿ ಗೊಂಚಲಂತೆ ಬಂದ ಫಸಲು, ಭರ್ಜರಿ ಲಾಭ ನಿರೀಕ್ಷೆಯಲ್ಲಿ ರೈತ. ಸ್ನೇಹಿತನ ಬರ್ತ್ಡೇಗೆ ತೆರಳಿದ್ದ ಸ್ನೇಹಿತರು, ಲಾರಿ ನಡುವೆ ಭೀಕರ ಅಪಘಾತ, ಸ್ಥಳದಲ್ಲೇ ದಾರುಣ ಸಾವು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ, ನಾನು ಪದ್ಮ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪಕ್ಕದಲ್ಲೇ ಇರೋ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಗೋಳನ್ನು ಕೇಳುವವರು ಯಾರೂ ಇಲ್ಲದಂತಾಗಿದೆ. ವಿದ್ಯಾರ್ಥಿಗಳು ಪ್ರಾಣದ ಹಂಗು ತೊರೆದು ಸಾರಿಗೆ ಬಸ್ನ ಫುಟ್ಬೋರ್ಡ್ನಲ್ಲಿ ನಿಂತು ಶಾಲಾ ಕಾಲೇಜುಗಳಿಗೆ ಪ್ರಯಾಣಿಸುತ್ತಿದ್ದು ಪ್ರತಿನಿತ್ಯ ಪ್ರಾಣ ಕೈಯಲ್ಲಿಡಿದು ಓಡಾಟ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗೋಳನ್ನ ಯಾರು ಕೇಳುವವರೇ ಇಲ್ಲದಂತಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಸಂಚುಕಾರ ಎದುರಾಗಿದೆ. ಅಂದ ಹಾಗೆ ಪ್ರತಿನಿತ್ಯ ಗ್ರಾಮೀಣ ಪ್ರದೇಶದಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆಂದು ಬರುತ್ತಾರೆ. ಗೌರಿಬಿದನೂರು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ ಈ ಭಾಗಗಳಿಂದ ಚಿಕ್ಕಬಳ್ಳಾಪುರಕ್ಕೆ ಗ್ರಾಮೀಣ ಪ್ರದೇಶದಿಂದ ಬರುವ ವಿದ್ಯಾರ್ಥಿಗಳು ನಗರ ಪ್ರದೇಶದಲ್ಲಿ ಇರೋ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ. ಸರಿಯಾದ ಸಮಯಕ್ಕೆ ಬಸ್ಸುಗಳ ಸೌಲಭ್ಯವಿಲ್ಲ, ಹೆಚ್ಚುವರಿ ಸಾರಿಗೆ ಬಸ್ಗಳ ಸೌಲಭ್ಯವಿಲ್ಲದೆ ಇರುವುದರಿಂದ ಸಿಕ್ಕ ಸಿಕ್ಕ ಸರ್ಕಾರಿ ಬಸ್ಗಳ ಫುಟ್ ಬೋರ್ಡ್ನಲ್ಲಿ ವಿದ್ಯಾರ್ಥಿಗಳು ನಿಂತು ಬಸ್ಗಳಲ್ಲಿ ಜೋತು ಬಿದ್ದು ಪ್ರಾಣದ ಹಂಗು ತೊರೆದು ಬಸ್ನಲ್ಲಿ ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೆಲ ಬಸ್ಗಳಂತೂ ನಿಲ್ಲಿಸುತ್ತಿಲ್ಲ. ಹೀಗಾಗಿ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗಲು ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಶಾಲಾ ಕಾಲೇಜುಗಳು, PUC ಆಗಿರ್ಬೋದು, SLC ಆಗಿರ್ಬೋದು, ಅಥವಾ ಕಾಲೇಜುಗಳು ಡಿಗ್ರಿ ಹೋಗತಕ್ಕಂಥ ಅನೇಕ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ. ಹಳ್ಳಿಗಾಡಿನಿಂದ ಅನೇಕ ವಿದ್ಯಾರ್ಥಿಗಳು ಬಸ್ಗಳಲ್ಲಿ ಪ್ರಯಾಣ ಮಾಡತಕ್ಕಂಥದ್ದು ಮೊದಲಿಂದ ಕೂಡ ನಡೆದು ಬಂದಿರತಕ್ಕಂಥದ್ದು. ಇವತ್ತು ಸಾಕಷ್ಟು ಕಡೆ KSRT ಬಸ್ಗಳು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದಕ್ಕೆ ಇರೋದೇ ಇಲ್ಲ. ಕೆಲವು ಬಸ್ಗಳು ಬರ್ಬೇಕಂತಂದರೆ ಆ ಬಸ್ಸಲ್ಲಿ ಒಂದೊಂದು ಬಸ್ಸಲ್ಲಿ ಕೂಡ ಅದರ ಕೆಪಾಸಿಟಿಗಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಾಗಿರ್ಬೋದು, ಜನರನ್ನು ತುಂಬಿಸ್ಕೊಂಡು ಫುಟ್ಬಾಲಲ್ಲಿ ಕೂಡ ಬರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಇದನ್ನು ಸಂಬಂಧಪಟ್ಟ KSRTC ಅಧಿಕಾರಿಗಳು ಕೂಡ ಗಮನಿಸಬೇಕಾಗುತ್ತೆ. ಮತ್ತು ಆ ವಿದ್ಯಾರ್ಥಿಗಳು ಅವ್ರ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕಾಗಿ ಶಾಲಾ ಕಾಲೇಜುಗಳು ಬರ್ತಕ್ಕಂಥದ್ದು, ಅವರು ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ಅನೇಕ ಅಪಘಾತಗಳಾಗಿರ್ತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೀವಿ. ಅದು ಆಕಸ್ಮಿಕ ಆಗಿಬಿಡುತ್ತೆ. ಅದಕ್ಕಾಗಿ ಸಂಬಂಧಪಟ್ಟ KSRTC ಅಧಿಕಾರಿಗಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮತ್ತು ಪೋಷಕರು ಕಳಿಸ್ತಕ್ಕಂಥ ಪೋಷಕರ ಹಿತದೃಷ್ಟಿಯಲ್ಲಿ ಅವರಿಗೆ ಸಮರ್ಪಕವಾದಂಥ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಚಿಕ್ಕಬಳ್ಳಾಪುರ ಸುತ್ತು ಇರತಕ್ಕಂಥ ಎಲ್ಲ ಗ್ರಾಮಗಳಿಂದ ನಾವು ವ್ಯವಸ್ಥೆ ಮಾಡಬೇಕು. ಮತ್ತು ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಕೂಡ ಶಾಲಾ ಕಾಲೇಜುಗಳೇ ಬರೋದ್ರಿಂದ ಸಮರ್ಪಕವಾಗಿ ಬೆಳಗ್ಗೆ ಬರ್ತಕ್ಕಂಥ ಬಸ್ಗಳು ವ್ಯವಸ್ಥಿತವಾಗಿ KSRTC ಬಸ್ಗಳನ್ನು ಸಮಯಕ್ಕೆ ತಕ್ಕಂಗೆ ಹಾಕಬೇಕಾಗಿರುತ್ತೆ ಅಂತಂದ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೆ. ಯಾವ ರೀತಿ ವಿದ್ಯಾರ್ಥಿಗಳು ಜೋತಾಡ್ಕೊಂಡ್ಬರ್ತಾರೆ? ವಿದ್ಯಾರ್ಥಿಗಳು ನಾವು ಗಮನಿಸಿದಂಗೆ ಫುಟ್ಬಾಲಲ್ಲಿ ಮೆಟ್ಲುಗಳಲ್ಲಿ ಮೇಲೆ ಕೂಡ ಹತ್ತು ಬರ್ತಾ ಇದ್ದಾರೆ. ಆದರೆ ಬಸ್ಸಿನ ಕೆಪಾಸಿಟಿ ಇರತಕ್ಕಂಥದ್ದು 60 ಸೀಟು ಇರಬೇಕಂತ ಕಾಣುತ್ತೆ. ಆದರೆ ಇವತ್ತು ಆ ಬಸ್ಸಿನ ವ್ಯವಸ್ಥೆ ಕೂಡ ಸರಿ ಇರೋದಿಲ್ಲ, ಬಸ್ಸು ಕೂಡ ಸುಸಜ್ಜಿತವಾಗಿರೋದಿಲ್ಲ. ಬಸ್ಸಿನ ಅದು ಎಲ್ಲೆಂದರಲ್ಲಿ ಕೆಟ್ಟೋಗ್ತಕ್ಕಂಥದ್ದು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಒಂದು ಕೆಲವೇ ಬಸ್ಗಳನ್ನು ಹತ್ತಿರ ಗ್ರಾಮಗಳಿಗೆ ಹಾಕಿರ್ತಕ್ಕಂಥದ್ದು ನಾವು ಗಮನಿಸ್ತಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ KSRTC ಚಿಕ್ಕಬಳ್ಳಾಪುರ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ಅವರು, ಈಗಾಗಲೇ ಸಮಸ್ಯೆ ಗಮನಕ್ಕೆ ಬಂದಿದ್ದು ಕಳೆದ 20 ದಿನಗಳ ಹಿಂದೆಯಷ್ಟೇ ಜಿಲ್ಲೆಯ ವ್ಯಾಪ್ತಿಯಲ್ಲಿ 20 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಡಲಾಗಿದೆ. ಪ್ರತ್ಯೇಕವಾಗಿ ಚಿಕ್ಕಬಳ್ಳಾಪುರಕ್ಕೆ 6 ಬಸ್ಗಳನ್ನು ಕೊಟ್ಟಿದ್ದು ಶಾಲಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಈ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಇನ್ನು ಅದೇ ರೀತಿ ಆರೋಪಗಳು ಕೇಳಿ ಬಂದಲ್ಲಿ ಅಂತಹ ಕಡೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಳ್ಳುವುದಾಗಿ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಫುಟ್ಬಾಲ್ನಲ್ಲಿ ಬರ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಈಗ ಒಂದು 20 ದಿವಸದ ಹಿಂದೆ
ಒಟ್ಟು 20 ಅನುಸೂಚಿಗಳು ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ ಕೋಲ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದ ವ್ಯಾಪ್ತಿನಲ್ಲಿ. ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 6, ಮತ್ತು ಚಿಂತಾಮಣಿನಲ್ಲಿ 4, ಬಾಗೇಪಲ್ಲಿನಲ್ಲಿ 3, ಮತ್ತು ಗೌರಿಬಿದನೂರಲ್ಲಿ 2, ದೆನ್ ದೊಡ್ಡಬಳ್ಳಾಪುರ 2, ಮತ್ತು ಶಿಡ್ಲಗಡ್ಡದಲ್ಲಿ 3 ರೂಟ್, ಈ ಥರ 20 ರೂಟ್ನ ಹೊಸದಾಗಿ ಪ್ರಾರಂಭ ಮಾಡಿದ್ವಿ. ಅವೆಲ್ಲನೂ ಸಹ ಶಾಲಾ ಮಕ್ಕಳಿಗೋಸ್ಕರ ಮಾಡಿದ್ವಿ. ಮತ್ತು ಪರ್ಟಿಕ್ಯುಲರ್ಗೆ ಮಂಚನಹಳ್ಳಿಗೆ 2 ಬಸ್ಗಳು ಚಿಕ್ಕಬಳ್ಳಾಪುರದಿಂದ 2 ಬಸ್ಸು ಮಂಚನಹಳ್ಳಿಗೆ ಹೋಗಿ ಅಲ್ಲಿಂದ ಸ್ಟೂಡೆಂಟ್ಸ್ನ ಪಿಕಪ್ ಮಾಡಿಕೊಂಡು ಬರ್ತಾ ಇದ್ದಾರೆ ಬೆಳಗಿನ ಟೈಮಲ್ಲಿ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ಸೆಕ್ಟರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತೈತಿ, ಈಗ ಅಲ್ಲಿಗೋಸ್ಕರನೇ ಒಟ್ಟು 18 ಟ್ರಿಪ್ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ಮಧ್ಯದಲ್ಲಿ 18 ಟ್ರಿಪ್ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಮತ್ತು ಈ ಕಡೆ ಪೆರಸಂದ್ರದ ಕಡೆಯೂ ಸಹ ಸ್ಕೂಲ್ ಟೈಮಲ್ಲಿ ನಾವು ಎಕ್ಸ್ಟ್ರಾ ಬಸ್ಸಸ್ನ ಹಾಕಿದ್ದೀವಿ. ಈಗ ಏನೊಬ್ಬ ಇದೆಯೋ ಅದನ್ನು ಮತ್ತೆ ನಮ್ಮ ಸ್ಟಾಫ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ಟಡಿ ಮಾಡಿಸ್ತೀವಿ. ಎಲ್ಲಿ ಪ್ರಾಬ್ಲಮ್ ಇದೆಯೋ ನೋಡಿಕೊಂಡು ಆ ಥರ ಮತ್ತೇನೋ ಪ್ರಾಬ್ಲಮ್ ಇದ್ದರೆ ಅಂಥ ಕಡೆ ಹೆಚ್ಚುವರಿ ಬಸ್ಗಳನ್ನ ನಾವು ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಇವರು ನಮ್ಮ ಬಸ್ ಡ್ರೈವರ್ಗಳು ಕೂಡ ಕೆಲವು ಕಡೆ ನಿಲ್ಲಿಸದೆ ವಿದ್ಯಾರ್ಥಿಗಳನ್ನ ಹಚ್ಕೊಳ್ದಿರಾ ಬಂದ್ಬಿಡ್ತಾ ಇದ್ದಾರೆ ಸರ್. ಅಲ್ಲ, ಆ ಥರ ಕಂಪ್ಲೇಂಟ್ ನಮ್ಮ ಗಮನಕ್ಕೆ ಬಂದರೆ ಅವ್ರಿಗೆ ತೀವ್ರವಾಗಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮತ್ತು ಆ ಬಗ್ಗೆ ನಮ್ಮ ಡಿಪೋದಲ್ಲಿ ಎಂಪ್ಲಾಯೀಸ್ಗೆ ಮೇಲಿಂದ ಮೇಲೆ ನಾವು ಅಡ್ರೆಸ್ ಮಾಡಿ ಅವ್ರಿಗೆ ಇಲ್ಲ ಸ್ಟೂಡೆಂಟ್ಸ್ಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗದಂಗೆ ಬಸ್ಗಳು ನಿಲ್ಲಿಸಿ ಕರ್ಕೊಂಡು ಬರೋದಕ್ಕೆ ನಾವು ಮತ್ತೆ ಇನ್ನೊಂದು ಸಲ ಅವ್ರಿಗೆ ಸೂಚನೆಗಳನ್ನ ನೀಡ್ತೀವಿ. ಅದನ್ನು ಇಲ್ಲ, ಈ ವಿದ್ಯಾರ್ಥಿಗಳು ಕೂಡ ಪ್ರಾಣ ಕೈಯಲ್ಲಿ ಹಂಗೆ ಇಟ್ಕೊಂಬರೋಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಸರ್. ಇಲ್ಲ, ಆ ಥರ ಮೊದಲು ಇತ್ತೇನೋ, ಬಟ್ ಇತ್ತೀಚೆಗೆ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಆ ಥರ ಇಲ್ಲದೇ ಇರೋದ್ರ ಟೈಪ್ ನಾವು ವ್ಯವಸ್ಥೆ ಮಾಡ್ತೀವಿ. ಏಕೆಂದರೆ ನಾವು ಈಗ ಮುಖ್ಯ ರಸ್ತೆಗಳಲ್ಲಿ ತುಂಬಾ ಕ್ರೌಡ್ ಆಗ್ತಾಯಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 40 ಅಶ್ವಮೇಧ ಬಸ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಬಾಗೇಪಲ್ಲಿಯಿಂದ, ಚಿಕ್ಕಬಳ್ಳಾಪುರದಿಂದ, ಚಿಂತಾಮಣಿಯಿಂದ, ಶಿಡ್ಲಘಟ್ಟದಿಂದ, ಗೌರಿಬಿದನೂರಿಂದ, ಎಲ್ಲ ಕಡೆಯಿಂದ ಅಶ್ವಮೇಧ ಬಸ್ಗಳು ಸ್ಟಾರ್ಟ್ ಮಾಡಿರೋದ್ರಿಂದ ಅದರಲ್ಲಿ ಎಲ್ಲ ತುಂಬ ಮ್ಯಾಕ್ಸಿಮಮ್ ಪ್ಯಾಸೆಂಜರ್ಸ್ ಅದರಲ್ಲಿ ಹೋಗ್ತಾಯಿದ್ರು ಹೊಸದಾಗೆ ಪ್ರಾರಂಭ ಮಾಡಿದ್ರಿಂದ. ಮತ್ತು ನಮ್ಮ ಬೆಂಗಳೂರಿಗೆ ಏನು ರೆಗ್ಯುಲರ್ ರೂಟ್ಸ್ ಇತ್ತು ಆ ರೂಟ್ಗಳು ಸಹ ಕಾರ್ಯಾಚರಣೆ ಆಗ್ತಾಯಿದೆ. ಹಾಗಾಗಿ ಮುಖ್ಯ ರಸ್ತೆಗಳಲ್ಲಿ ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಮತ್ತು ಏನು ನಾವು ರೂರಲ್ ಸೈಡ್ ಏನಿದೆಯಲ್ಲ, ಹಳ್ಳಿಗಳ ಕಡೆ ಏನಿದೆಯಲ್ಲ, ಅದನ್ನು ನಾವು ಮತ್ತೆ ಇಮಿಡಿಯೇಟಾಗಿ ನಮ್ಮ ಸ್ಟಾಫ್ನ ಹಾಕಿ ಅದನ್ನು ಒಂದು ಸರ್ವೆ ಮಾಡಿಸಿ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ನಾವು ಮಾಡ್ತೇವೆ. ಒಟ್ಟಾರೆ ಗ್ರಾಮೀಣ ಪ್ರದೇಶದಿಂದ ಬರುವ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ಅವಧಿಗೆ ತಲುಪಬೇಕೆಂದು ಪ್ರಾಣವನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಬಸ್ಗಳ ಫುಟ್ಬೋರ್ಡ್ನಲ್ಲಿ ನಿಂತು ಬರುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಏನಾದರೂ ಅನಾಹುತ ಆಗುವ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡ್ರೆ ಸೂಕ್ತ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ರಸ್ತೆ ಒತ್ತುವರಿ ಮಾಡಿಕೊಂಡು ತರಕಾರಿ ವಾಹನಗಳ ಸಂಚಾರಕ್ಕೆ ಅಡ್ಡಿಯುಂಟು ಮಾಡುತ್ತಿದ್ದ ಅನಧಿಕೃತ ಹರಾಜು ಅಂಗಡಿಗಳನ್ನು ರೈತರು ಧ್ವಂಸಗೊಳಿಸಿ ಮಾರುಕಟ್ಟೆ ಸಮಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ಇಂಗ್ಲಿಷ್ ಮೀನೋ ಬಿಟ್ಟಿದ್ದೇನು ಅನಾಥ ಅಂತ ಮಾತಾಡಾಗ ಡಿಸಿ ಕಿಸ್ತಾ ಸಿಎಂ ಕಿಸ್ತಾನ. ರೈತರಿಗಾಗಿ ರೈತರಿಗೋಸ್ಕರ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಕಾರಣ ತರಕಾರಿ ಮೂಟೆಗಳನ್ನು ಹೊತ್ತುಕೊಂಡು ಬಾಗೇಪಲ್ಲಿ ಮಾರುಕಟ್ಟೆಗೆ ಆಗಮಿಸುವ ಅನ್ನದಾತರ ಗೋಳು ಕೇಳುವವರೇ ಇಲ್ಲದಂತಾಗಿ ರೈತರ ಪರಿಸ್ಥಿತಿ ಅತಂತ್ರವಾಗಿದೆ. ಮತ್ತೊಂದು ಕಡೆ ಆನೆ ನಡೆದಿದ್ದೆ ದಾರಿ ಎಂಬ ಗಾದೆ ಮಾತಿನಂತೆ ಬಾಗೇಪಲ್ಲಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಹೇಳಿದ್ದೇ ಕಾನೂನು ಎಂಬಂತೆ ನಡೆಯುತ್ತಿದ್ದರು. ಆಡಳಿತ ಯಂತ್ರಾಂಗ ಸಂಪೂರ್ಣ ನಿಷ್ಕ್ರಿಯಗೊಂಡಿರುವ ಪರಿಣಾಮ ತರಕಾರಿ ವಾಹನ ಚಾಲಕರು ಹಾಗೂ ವ್ಯಾಪಾರಸ್ಥರ ನಡುವೆ ವಾಹನ ನಿಲುಗಡೆ ವಿಚಾರವಾಗಿ ಬುಧವಾರ ರಾತ್ರಿ ಗಲಾಟೆ ನಡೆದಿದೆ. ಮಂಡಿ ವ್ಯಾಪಾರಸ್ಥರು ತರಕಾರಿ ವಾಹನ ಚಾಲಕರನ್ನ ಥಳಿಸಿದ್ದಾರೆ. ವಾಹನ ಚಾಲಕರು ಮಂಡಿ ವ್ಯಾಪಾರಸ್ಥರ ಗಲಾಟೆ ಗುರುವಾರ ಬೆಳಿಗ್ಗೆ ವಿಕೋಪಕ್ಕೆ ತಿರುಗಿದ್ದು ಮಾರುಕಟ್ಟೆ ಆವರಣದಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದ ಮಂಡಿ ವ್ಯಾಪಾರಸ್ಥರ ಹರಾಜು ಮಳಿಗೆಗಳನ್ನು ರೈತರು ವಾಹನ ಚಾಲಕರು ಧ್ವಂಸಗೊಳಿಸಿ ಸ್ವಯಂ ಪ್ರೇರಿತರಾಗಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ. ಬಾಗೇಪಲ್ಲಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಷ್ಟೆಲ್ಲ ಗಲಾಟೆ ಗದ್ದಲ ನಡೆದರೂ ಸಹ ಯಾರೊಬ್ಬರೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿಲ್ಲ ಎಂಬುದೇ ಹಾಸ್ಯಾಸ್ಪದವಾಗಿದೆ. ಇಂಗ್ಲಿಷ್ ಮೀನೋ
ಪೆಟ್ಟಿಂಡೇನು ಹಣ ತಿಳಿಸಿಲ್ಲ ಅಂತ ಮಾತಾಡಾಗ ಡಿ ಸಿ ಕಿಸ್ತಾ ಸಿ ಎಂ ಕಿಸ್ತಾನ ಪೆಟ್ಟಿಂಡೇ ಮಾರ್ಕೆಟ್ ರೈತರು ಸರ್ ಕಮ್ಮಿ ಕೊಂಡಿದೆ ನೀವು ಯಾಕೆ ಕೊಟ್ಕೊಂಡು ಅಮ್ಮೆ ಜಾಸ್ತಿ ಮಾರ್ಕೆಟ್ ಕೊಂಡಿದೆ ಅದೇ ಮುಂದೆ ಹರಾಜು ಕಟ್ಟೆ ಆಕ್ಷನ್ ಪ್ಲಾಟ್ಫಾರ್ಮ್ ಅಂತೀವಿ ಅಂತ ರೈತರು ಕೊಂಡಿದ್ದೇ ಕಮ್ಮಿ ಇದೆ ರೈತರು ಬೈ ರೋಡ್ ಕಟ್ಟು ಮೇಸ್ಕೊಂಡೆ ಯಾವ ಅಯ್ಯ ಮಂಡಿ ವ್ಯಾಪಾರಿ ಎಚ್ಎಸ್ ನರೇಂದ್ರ ಮಾತನಾಡಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ನಿರ್ಮಿಸಿರುವ ಹರಾಜು ಮಳಿಗೆಗಳಲ್ಲಿ ರೈತರು ಬೆಳೆದಿರುವ ತರಕಾರಿ ಬೆಳೆಗಳ ಹರಾಜುಗೆ ಕೆಲ ಮಂಡಿ ವ್ಯಾಪಾರಸ್ಥರು ಅವಕಾಶ ಕಲ್ಪಿಸದೆ ಹೊರಗಿನ ಜಿಲ್ಲೆಗಳಿಂದ ತರಕಾರಿ ತರಿಸಿಕೊಂಡು ಅನಧಿಕೃತ ಅಂಗಡಿಗಳ ಮೂಲಕ ಚಿಲ್ಲರೆ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ಏನಾಗ್ತಾ ಇದೆ ಅಂದ್ರೆ ನೋಡಿ, ಟೊಮೆಟೊ ಅರೈವಲ್ ಸಿಸ್ಟಮ್ ಬಂದಿದೆ, ಇವೆಲ್ಲ ಅನಧಿಕೃತವಾಗಿ ಎಲ್ಲ ಶೆಟ್ಟಿಗೆ ಹಾಕೊಂಡ್ಬಿಡೋದು, ರೈತರ ಗಾಡಿ ಒಂದ್ ಕೂಡ ಹೊರಗಡೆ ಬಿಡ್ತಾ ಇಲ್ಲ, ವ್ಯಾಪಾರ ಸುಂದರ ರೇಟ್ ಕೂಡ ಕೂಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಕಂಫರ್ಟ್ ಇಲ್ಲ. ಇದು ಮೈನ್ ಅದೇ ಅದು ರೈತರ ತರಕಾರಿ ಎಲ್ಲ ಬರ್ತಾ ಇರೋದು, ಎಲ್ಲ ಹೊರಗಡೆಯಿಂದ ತಗೊಂಡ್ಬರೋದು, ಈಗ ರೋಡ್ ಗಡ್ಡ ಹಾಕೊಂಡು ಮಾರೋದು ನೋಡಿ, ಅದೆಲ್ಲ ಅನಾಥರಿಗಾಗಿ ಈ ತರ ಹಾಕೊಂಡಿದ್ದಾರೆ. ಇವತ್ತು ರೈತರೆಲ್ಲ ರೊಚ್ಚಿಗೆದ್ದು ಎಲ್ಲ ಸಿಕ್ಕಾಕಿದ್ದಾರೆ, ರೈತರೆಲ್ಲ ಅವ್ರ ತೊಂದರೆ ಆಗ್ತಾ ಇದೆ ಅಂತ ಎ ಪಿ ಎಂ ಸಿ ಅವರು ಕೂಡ ಇವತ್ತೇನು ಮೀಟಿಂಗ್ ಕರೀತೀವಿ ಅಂತ ಹೇಳಿದ್ದಾರೆ, ಇದುವರೆಗೂ ಬಂದಿಲ್ಲ. ಇದು ತುಂಬಾ ತೊಂದರೆ ಆಗ್ತಾ ಇದೆ ರೈತರಿಗೆ. ಇವರೆಲ್ಲ ತರಕಾರಿ ಅದು 2 ಗಂಟೆ ಮೇಲೆ ವ್ಯಾಪಾರ ಮಾಡಿದ್ರೆ ರೈತರು ಕೂಡ ಒಳ್ಳೆ ದರ ಸಿಗುತ್ತೆ. ಬೆಳಗ್ಗೆನೆ ಈ ಚಿಲ್ಲೆ ಈ ಬೆಂಗಳೂರು ಮತ್ತೆ ಹಾಸನ ಈ ಕಡೆಯಿಂದ ತಗೊಂಡ್ಬರ್ತಾರೆ, ನೋಟ್ ಗಡ್ಡ ಹಾಕೊಂಡು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಟೊಮೆಟೊ ಜಾಸ್ತಿ ಅರೈವಲ್ಸ್ ಬರ್ತಾ ಇದೆ, ಪಾಪ ವ್ಯಾಪಾರಸ್ಟು ಅವ್ರಿಗೆ ಸ್ವಲ್ಪ ರೇಟ್ ಕೊಟ್ಟು ತಗೋದಕ್ಕೆ ಅವ್ರ ಗಾಡಿ ಪಾಸ್ ಆಗ್ತಾ ಇದೆ, ಅದರಿಂದ ಇವತ್ತು ರೈತರಿಗೆ ಅವರೆಲ್ಲ ಇದಾಗಿ ಇವತ್ತೆಲ್ಲ ತಿಂತಾಕಿದ್ದಾರೆ. ಎಪಿಎಂಸಿ ಮಾಜಿ ನಿರ್ದೇಶಕ ನರಸಿಂಹಮೂರ್ತಿ ಮಾತನಾಡಿ, ಬಾಗೇಪಲ್ಲಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಆಗಮಿಸುತ್ತಿರುವ ರೈತರಿಗೆ ವ್ಯಾಪಾರಸ್ಥರಿಗೆ ಕನಿಷ್ಠ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ಮಾರುಕಟ್ಟೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ. ಬಾಗೇಪಲ್ಲಿ ಎಪಿಎಂಸಿ ಆಡಳಿತ ವೈಖರಿ ಯಾವ ರೀತಿ ಇದೆ ಅಂದ್ರೆ, ಬಾಗೇಪಲ್ಲಿಯಲ್ಲಿ ಆಡಳಿತ ಕಾರ್ಯದರ್ಶಿಗಳಾಗಲಿ ಸಿಬ್ಬಂದಿ ಆಗಲಿ ಇಲ್ಲಿ ರೈತರಿಗಾಗಲಿ ಅಥವಾ ವ್ಯಾಪಾರಸ್ಥರಿಗಾಗಲಿ ಯಾವುದೇ ಒಂದು ಅನುಕೂಲ ಕೊಡಲಿಲ್ಲ. ಅವ್ರು ಬೇಜವಾಬ್ದಾರರಾಗಿದೆ, ಮತ್ತೆ ರೈತರಿಗೆ ಬರತಕ್ಕಂತ ಕೋಣೆ ಇಲ್ಲ, ಮತ್ತೆ ಇಲ್ಲಿ ಬರತಕ್ಕಂತ ವಾಹನಗಳು ಕೂಡ ಯಾವುದೇ ರೀತಿ ಇಲ್ಲ, ಸ್ಯಾಂಡ್ಕವನ್ನು ಕೂಡ ವಸೂಲಿ ಮಾಡ್ತಾ ಇಲ್ಲ, ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇಂಥ ಬೇಜವಾಬ್ದಾರಿಯುತ ಅಧಿಕಾರಿಗಳು ಈ ರೀತಿ ಎಪಿಎಂಸಿ ನ ಹಾಳು ಮಾಡ್ತಾ ಇದ್ದಾರೆ. ಇವತ್ತು NH7 ಹೈದರಾಬಾದ್ಗೆ ಹತ್ರವಾಗಿರ್ತಕ್ಕಂಥ ಎಪಿಎಂಸಿ ಮಾರ್ಕೆಟ್ ಪೂರ್ತಿ 7 ದಿವಸ ನಡೀತಕ್ಕಂಥ ಮಾರ್ಕೆಟ್ ಆಗಿದೆ. ಈ ಮಾರ್ಕೆಟ್ ಅಲ್ಲಿ ಟೊಮೆಟೊ ವ್ಯಾಪಾರಸ್ಥರು, ಸಾವಿರಾರು ಜನ ವ್ಯಾಪಾರಸ್ಥರು ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಈ ವ್ಯಾಪಾರಸ್ಥರಿಗೆ ನಾವು ಅನುಕೂಲ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿದಿರಾ, ಎಪಿಎಂಸಿ ಆಡಳಿತ ಇದೇ ಮಾಡ್ತಾ ಇದೆ. ಇದನ್ನ ದಯವಿಟ್ಟು ಎಪಿಎಂಸಿ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ತರಕಾರಿ ಬೆಳೆಗಳನ್ನು ಬೆಳೆದು ಬೆಲೆ ಇಲ್ಲದೆ ಕಂಗಾಲಾದ ರೈತನೋರ್ವ ಹೊಸ ತಳಿಯ ದಾಳಿಂಬೆ ಬೆಳೆದಿದ್ದಾನೆ. ದಾಳಿಂಬೆ ಇಸ್ರೇಲ್ ತಂತ್ರಜ್ಞಾನಕ್ಕೆ ಸೆಡ್ಡು ಒಡೆದಂತಿದ್ದು ದ್ರಾಕ್ಷಿ ಗೊಂಚಲಂತೆ ಭರ್ಜರಿ ಫಸಲು ಬಂದಿದೆ. ಕೋಟ್ಯಾಧಿಪತಿಯ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ದ್ರಾಕ್ಷಿಯ ಗೊಂಚಲನ್ನೇ ಮೀರಿಸುವ ಹಾಗೆ ದಾಳಿಂಬೆ ಗಿಡದಲ್ಲಿ ಹುಲುಸಾಗಿ ಬೆಳೆದಿರುವ ದಾಳಿಂಬೆ ಹಣ್ಣುಗಳು, ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಹಾಗೆ ಹುಲುಸಾಗಿ ಬೆಳೆದ ದಾಳಿಂಬೆ ತೋಟದಲ್ಲಿ ಅಸನ್ಮುಖಿಯಾಗಿರುವ ರೈತ. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮರಸನಪಲ್ಲಿ ಗ್ರಾಮದಲ್ಲಿ. ಗ್ರಾಮದ ರೈತ ಭೈರಪ್ಪಗೆ 6 ಎಕರೆ ಜಮೀನು ಇದೆ. ಆದರೆ ಜಮೀನಿನಲ್ಲಿ ಈರುಳ್ಳಿ, ಟೊಮೆಟೊ, ಬದನೆಕಾಯಿ ಸೇರಿದಂತೆ ತರಕಾರಿ ಬೆಳೆದು ಬೆಲೆ ಇಲ್ಲದೆ ಕಂಗಾಲಾಗಿದ್ದ. ಆದರೆ ತೋಟಗಾರಿಕಾ ಪದವೀಧರ ಶ್ರೀಕಾಂತ್ ಎನ್ನುವವರ ಮಾತು ಕೇಳಿ ಇದೇ ಪ್ರಥಮ ಬಾರಿಗೆ ವಿನೂತನ ತಳಿಯ ದಾಳಿಂಬೆ ತೋಟ ಮಾಡಿದ್ದು ದಾಳಿಂಬೆ ದ್ರಾಕ್ಷಿ ಗೊಂಚಲನ್ನೇ ಮೀರಿಸುವಷ್ಟು ಫಸಲು ಬಂದಿದೆ. ಸ್ಥಳದಲ್ಲಿ ವರ್ತಕರು ಕೆಜಿ ದಾಳಿಂಬೆಗೆ 150 ರೂಪಾಯಿ ಬೆಲೆ ನೀಡುವುದಾಗಿ ಮಾತುಕತೆ ನಡೆಸಿದ್ದಾರೆ. ಇನ್ನು 6 ಎಕರೆ ದಾಳಿಂಬೆ ತೋಟ ಮಾಡಲು ಸುಮಾರು 12 ಲಕ್ಷ ರೂಪಾಯಿ ಖರ್ಚಾಗಿದೆ. ಸದ್ಯ ಇರುವ ಫಸಲು 60 ಟನ್ಗೂ ಹೆಚ್ಚು ತೂಕ ಇದೆ. ಒಂದು ದಾಳಿಂಬೆ ಗಿಡದಲ್ಲಿ ಸರಿಸುಮಾರು 30 ಕೆಜಿಯಷ್ಟು ಹಣ್ಣುಗಳಿವೆ.
ಇದರಿಂದ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ವರ್ತಕರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಇನ್ನು ರೈತನಿಗೆ ಸಕಾಲಕ್ಕೆ ಔಷಧಿ ಗೊಬ್ಬರ ಸಲಹೆಯನ್ನ ತೋಟಗಾರಿಕೆ ವಿಜ್ಞಾನ ವಿಷಯದಲ್ಲಿ ಎಂಎಸ್ಸಿ ಪದವೀಧರ ಶ್ರೀಕಾಂತ್ ಎನ್ನುವರು ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಸರಿ, ನಮಸ್ಕಾರ ರೈತರೇ. ನಾನು ಶ್ರೀಕಾಂತ್ ಅಂತಂದ್ಬಿಟ್ಟು, MSc ಹಾರ್ಟಿಕಲ್ಚರು. ಸ್ಟಾರ್ಟಿಂಗು ನಾನು ಚಿಕ್ಕಬಳ್ಳಾಪುರದಲ್ಲಿ ನೋಡಬೇಕಾದ್ರೆ ಆ ಕಡೆ ಈ ಕಡೆ ಸುಮಾರು ದಾಳಿಂಬೆಯಿಂದ ರೈತರು ಫೇಲ್ಯೂರ್ ಆಗೋದು ಜಾಸ್ತಿ ಕಾಣಿದೆ. ಸೊ ಇವಾಗ ಭಯಪ್ಪನವ್ರು ಈ ರೈತರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸಿಕ್ಕಿದ್ದು. ಈ ಥರ ಡಿಸ್ಕಸ್ ಮಾಡಬೇಕಾದ್ರೆ ವೆಜಿಟೇಬಲ್ದು ತರಕಾರಿಗಳಲ್ಲಿ ಮಾಡ್ತಾ ಇದ್ದೀವಿ, ನಮ್ಗೆ ಅಂಥದ್ದೇನು ಬರ್ತಿಲ್ಲ, ನಮ್ಮ ಹತ್ರ ಎಷ್ಟು ಜಮೀನು ಇದೆ ಬೆಳೆಯೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಸೊ ನಾನು ದಾಳಿಂಬೆ ಬೆಳೆಯನ್ನು ಇವ್ರು ಸಜೆಸ್ಟ್ ಮಾಡಿದ್ದೆ. ಸೊ ದಾಳಿಂಬೆ ಬೆಳೆಯಲ್ಲಿ ಸೂಪರ್ ಬಗುವ ಅಂತ ಈ ವರೈಟಿ ನಾನು ಸಜೆಸ್ಟ್ ಮಾಡಿದೆ ಇವರಿಗೆ. ಸೊ ಸೂಪರ್ ಬಗುವ ಹಾಕ್ಕೊಂಡ್ರು, ನಾನು ಯಾವ ಥರ ಕನ್ಸರ್ನ್ ಮಾಡ್ಕೊಂಬಂದೆ ಅದೇ ಥರಲ್ಲಿ ಬೆಳ್ಕೊಂಬಂದವ್ರೆ. ಇಲ್ಲಿವರೆಗೂ ಇವ್ರಿಗೆ 2000 ಗಿಡ ಇದೆ. 2000 ಒಂದು 25 ಕೆಜಿಯಿಂದ 30 ಕೆಜಿ ಒಂದು ಗಿಡದಲ್ಲಿ ಇದೆ ಇವಾಗ ನಮಗೆ ಸೆಟ್ಟಿಂಗ್ ಇದೆ. ಸೊ ಈ ಥರ ಬೆಳಿಬೇಕಾದ್ರೆ ಸೂಪರ್ ಬಗು ಒಳ್ಳೆ ಇದೊಂದು ವರೈಟಿ. ಸೊ ಕಲರು ಸೈಜು ಇದೆಲ್ಲ ಚೆನ್ನಾಗಿ ಬಂದುಬಿಟ್ರೆ ನಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಕೂಡ ನಮಗೆ ಚೆನ್ನಾಗಿ ಹೆಲ್ಪ್ ಆಗುತ್ತದೆ. ಇದು ಆಲ್ಮೋಸ್ಟ್ ನಮಗೆ ದುಬೈ ಕೂಡ ಎಕ್ಸ್ಪೋರ್ಟ್ ಆಗ್ತದೆ, ಬಾಂಗ್ಲಾ ಎಕ್ಸ್ಪೋರ್ಟ್ ಆಗ್ತದೆ, ಸುಮಾರು ಇನ್ನಿತರ ಒಂದು 2-3 ಕಂಟ್ರಿಗಳಲ್ಲಿ ನಮ್ಮ ಇಂಡಿಯನ್ ದಾಳಿಂಬೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಸೊ ಇದು ಸೂಪರ್ ಬಗು ಮಾಡೋದ್ರಿಂದ ಎಷ್ಟೇ ಆಗಲಿ ನಮ್ಮ ಜಮೀನು, 1 ಎಕರೆ ಆಗಲಿ, 2 ಎಕರೆ ಆಗಲಿ, ಇವತ್ತು 3 ಎಕರೆ ಆಗಲಿ, 10 ಎಕರೆ ಆಗಲಿ, ನಿಮಗೆಷ್ಟಾಗುತ್ತೋ ಅಷ್ಟು. ಸ್ವಲ್ಪ ಗಿಡ ಆದರೂ ಪರವಾಗಿಲ್ಲ, ಬಟ್ ದಾಳಿಂಬೆ ರೈತಿಗೆ ಮಾಡಿ ಚೆನ್ನಾಗಿದೆ, ಒಳ್ಳೆ ಇಳುವರಿ ಬರುತ್ತೆ, ಪ್ರಾಪರಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಯಾವತ್ತೂ ಮಿಸ್ ಗಾಡಲ್ಲಿ ಹೋಗಬೇಡಿ. ಯಾವಾಗಲೂ ಸಾಂಪ್ರದಾಯಿಕ ಬೆಳೆಗಳು ಸೇರಿದಂತೆ ಈರುಳ್ಳಿ, ಟೊಮೊಟೊ ಸೇರಿದಂತೆ ಹಲವು ತರಕಾರಿ ಬೆಳೆಗಳನ್ನ ಬೆಳೆದು ಕೈ ಸುಟ್ಟುಕೊಂಡಿದ್ದ ರೈತ ಭೈರಪ್ಪ ಮೊದಲ ಪ್ರಯತ್ನದಲ್ಲಿ ಭರಪೂರ ದಾಳಿಂಬೆ ಫಸಲು ಬೆಳೆದು ಕೋಟ್ಯಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿ ಇದ್ದಾನೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಬೋರ್ವೆಲ್ಸ್, ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH 44, BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ, ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡು ಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ 9448209106, 9448209106. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನ ಅತ್ಯಂತ ಸಾರಿಗೆ ವ್ಯವಸ್ಥೆಯನ್ನು ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನ MN, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಸಾಯಿನೇ
ಸ್ನೇಹ ಟೈರ್ ಸಲ್ಯೂಷನ್ಸ್ ಅಪೋಲೋ ಟೈರ್ಸ್ ರೀಟ್ರೇಸ್ ಝೋನ್ ಎಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬೇಬಿ ರಸ್ತೆ ಎನ್ಎಚ್ 44 ಚಿಕ್ಕಬಳ್ಳಾಪುರ. ಇಂಜಿನ್ ಡಿ ಕಾರ್ಬೊನೈಸೇಷನ್ ವೆಚ್ಚದಲ್ಲಿ ಶೇಕಡಾ 50% ಕಡಿತ. ದ್ವಿಚಕ್ರ ವಾಹನಗಳಿಗೆ ಕೇವಲ 499 ರೂಗಳು ಮಾತ್ರ. ನಾಲ್ಕು ಚಕ್ರದ ವಾಹನಗಳಿಗೆ ಕೇವಲ 999 ರೂಗಳು ಮಾತ್ರ. ಎಲ್ಸಿವಿ ವೆಹಿಕಲ್ಸ್ಗಳಿಗೆ ಕೇವಲ 1499 ರೂಗಳು ಮಾತ್ರ. ಟ್ರಕ್ ಲಾರಿಗಳಿಗೆ ಕೇವಲ 1999 ರೂಗಳು ಮಾತ್ರ. ಯಾವುದೇ ಕಾರುಗಳಿಗೆ ಎಸಿ ಗ್ಯಾಸ್ ಫಿಲ್ಲಿಂಗ್ ಕೇವಲ 999 ರೂಗಳು ಮಾತ್ರ. ಅಲ್ಲದೆ ಕಾರುಗಳಿಗೆ ನಾಲ್ಕು ಚಕ್ರಗಳನ್ನು ಖರೀದಿಸಿದಲ್ಲಿ ಫಿಟ್ಟಿಂಗ್, ಅಲೈಟ್ಮೆಂಟ್, ಬ್ಯಾಲೆನ್ಸ್ ಫ್ರೀ. ಅತಿ ಕಡಿಮೆ ದರದಲ್ಲಿ ಟೈರ್ಗಳು ದೊರೆಯುತ್ತವೆ, ಇದಕ್ಕೆ ಫಿಟ್ಟಿಂಗ್ ಫ್ರೀ. ಲಾರಿಗಳಿಗೆ ರೀಬೆಲ್ ಟೈರ್ ಒಂದು ಜೊತೆ ಮಾಡಿಸಿದ್ದಲ್ಲಿ ಒಂದು ಫ್ಲಾಪ್ ಉಚಿತ. ಇನ್ನು ನಮ್ಮಲ್ಲಿ ಯಾವುದೇ ವಾಹನಗಳ ಇನ್ಸೂರೆನ್ಸ್ ಮಾಡಿಸಿದ್ದಲ್ಲಿ ಎಮಿಷನ್ ಮತ್ತು ಅಲೈಟ್ಮೆಂಟ್ ಉಚಿತ. ಸ್ನೇಹಿತನ ಬರ್ತ್ಡೇಗೆಂದು ದ್ವಿಚಕ್ರ ವಾಹನದಲ್ಲಿ ತೆರಳಿದ್ದ ಇಬ್ಬರು ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂತೆ ಕಲ್ಲಹಳ್ಳಿ ಗೇಟ್ ಬಳಿ ಬುಧವಾರ ರಾತ್ರಿ ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದು ದ್ವಿಚಕ್ರ ವಾಹನದಲ್ಲಿ ಇದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ತಾಲೂಕಿನ ಕನಿಶುಟ್ಟಹಳ್ಳಿ ಗ್ರಾಮದ ಭವನ್ ಕುಮಾರ್ ಭಾನುಪ್ರಕಾಶ್ ಮೃತಪಟ್ಟ ಯುವಕರಾಗಿದ್ದು, ಭವನ್ ಕುಮಾರ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದು, ಭಾನುಪ್ರಕಾಶ್ ಚೊಕ್ಕಹಳ್ಳಿ ಗೇಟ್ನ ಫ್ಯಾಕ್ಟರಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದನು. ಕನಿಶಿಟ್ಟಹಳ್ಳಿ ಗ್ರಾಮದಲ್ಲಿ ಸ್ನೇಹಿತನೊಬ್ಬನ ಹುಟ್ಟುಹಬ್ಬ ಸಮಾರಂಭಕ್ಕೆ ಇಬ್ಬರು ಸ್ನೇಹಿತರು ಒಟ್ಟಿಗೆ ದ್ವಿಚಕ್ರ ವಾಹನದಲ್ಲಿ ಬೆಂಗಳೂರಿನಿಂದ ತಮ್ಮ ಗ್ರಾಮಕ್ಕೆ ಬರುತ್ತಿದ್ದರು. ಸಂತೆ ಕಲ್ಲಹಳ್ಳಿ ಗೇಟ್ ಸಮೀಪದಲ್ಲಿ ಚಿಂತಾಮಣಿಯಿಂದ ಬೆಂಗಳೂರು ಕಡೆಗೆ ಹೋಗುತ್ತಿದ್ದ ಲಾರಿ ಡಿಕ್ಕಿ ಹೊಡೆದು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ನೇಹಿತನೊಬ್ಬನ ಹುಟ್ಟುಹಬ್ಬದಲ್ಲಿ ಭಾಗವಹಿಸಲು ಬರುತ್ತಿದ್ದ ಇಬ್ಬರು ಯುವಕರು ಮತ್ತೆ ಬಾರದ ಲೋಕಕ್ಕೆ ಹೋದರು ಎಂದು ಕುಟುಂಬದವರ ಗೋಳು ಆಕ್ರಂದನ ಮುಗಿಲು ಮುಟ್ಟಿತ್ತು. ಡಿವೈಎಸ್ಪಿ ಮುರಳೀಧರ್, ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೃತರ ಶವಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಹಗರಣ ಹಾಗೂ ಮೂಡಾ ಹಗರಣ ಮತ್ತಿತರ ವಿಷಯಗಳ ವಿರುದ್ಧ ಸಮಗ್ರ ನ್ಯಾಯಾಂಗ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂ ಬಸವರಾಜ್ ಆಗ್ರಹಿಸಿದರು. ಅರಣ್ಯ ಭೂಮಿ ಸಾಗುವಳಿ ಮಾಡಿದವರನ್ನ ಬಲವಂತವಾಗಿ ಅವರು ತೊಡಗಿಸ್ತಾ ಇದ್ದಾರೆ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ನೀವು ಹೇಳಿದ ಹಾಗೆ ಸಾಗುವಳಿ ಚೀಟಿ ಇವುಗಳನ್ನು ಕೊಡೋದ್ರ ಬಗ್ಗೆ ಆಗಲಿ ಅಥವಾ ಹಕ್ಕುಪತ್ರ ಕೊಡೋದ್ರ ಬಗ್ಗೆ ಆಗಲಿ, ಅದು ಆ್ಯಕ್ಚುಲಿ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿರುವಂಥ ಅಕ್ರಮ ಸಕ್ರಮ ಸಭೆಗಳನ್ನು ನಡೆಸಿ ಅದನ್ನು ವಿಲೇವಾರಿ ಮಾಡಬೇಕು. ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಸಿಪಿಎಂ ಪಕ್ಷದಿಂದ ಸುದ್ದಿಗೋಷ್ಠಿಯಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂ ಬಸವರಾಜ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೈಸೂರು ಮುಡಾದಲ್ಲಿ ಆಗಿರೋದು ಬ್ರಹ್ಮಾಂಡ ಭ್ರಷ್ಟಾಚಾರ ಎಂದು ಈಗಾಗಲೇ ಜನ ತೀರ್ಮಾನಿಸಿದ್ದಾರೆ. ಈ ಎರಡೂ ಹಗರಣಗಳು ನ್ಯಾಯಾಂಗದ ಮಟ್ಟದಲ್ಲಿ ತನಿಖೆ ಆಗಬೇಕು. ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಸಮಗ್ರ ತನಿಖೆ ಆಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಿಪಿಎಂ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದರು. ಅರಣ್ಯ ಭೂಮಿ ಸಾಗುವಳಿ ಮಾಡಿದವರನ್ನ ಬಲವಂತವಾಗಿ ಅವರು ತೊಡಗಿಸ್ತಾ ಇದ್ದಾರೆ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ನೀವು ಹೇಳಿದ ಹಾಗೆ ಸಾಗುವಳಿ ಚೀಟಿ ಇವುಗಳನ್ನು ಕೊಡೋದ್ರ ಬಗ್ಗೆ ಆಗಲಿ ಅಥವಾ ಹಕ್ಕುಪತ್ರ ಕೊಡೋದ್ರ ಬಗ್ಗೆ ಆಗಲಿ, ಅದು ಆ್ಯಕ್ಚುಲಿ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿರುವಂಥ ಅಕ್ರಮ ಸಕ್ರಮ ಸಭೆಗಳನ್ನು ನಡೆಸಿ ಅದನ್ನು ವಿಲೇವಾರಿ ಮಾಡಬೇಕು. ಅದರಲ್ಲಿ ಶಾಸಕರು ತೀವ್ರವಾದಂಥ ಮುತುವರ್ಜಿಯನ್ನು ವಹಿಸಬೇಕು, ರಾಜ್ಯ ಸರ್ಕಾರ ಆ ಕ್ರಮಗಳನ್ನು ವಹಿಸಬೇಕು. ಅದರಲ್ಲಿ ವಿಫಲ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲ 180 ತಾಲೂಕುಗಳಲ್ಲಿ ಕೂಡ ಅಕ್ರಮ ಸಕ್ರಮ ಸಮಿತಿಗಳನ್ನು ನೇಮಿಸೋದರಲ್ಲಿ ಅವರು ಅಷ್ಟು ಆಸಕ್ತಿಯನ್ನು ತೋರಿಸ್ತಾರೆ. ಏನಾದರೂ ಮಾಡಿ ಜನರನ್ನು ಒಕ್ಕಲೆಬ್ಬಿಸಿ ಆ ಜಮೀನೆಲ್ಲ ಬಂಡವಾಳದಾರರಿಗೆ ವಹಿಸಿಕೊಡ್ಬೇಕನ್ನುವಂಥದ್ದೇ ಇದೆ. ನಾವು ಕೂಡ ಈ ಬಾಗೇಪಲ್ಲಿಯಲ್ಲಿ ಸಾವಿರಾರು ಅರ್ಜಿಗಳನ್ನು ಫಾರಂ ನಂಬರ್ 57 ಹಾಕ್ಸಿದೆ, ನಮ್ಮ ಹತ್ರ ದಾಖಲಾತಿ ಇದೆ ಆಫೀಸಲ್ಲಿ. ಸೊ ಮತ್ತೊಂದು ಸಮಾವೇಶ ಕರೀಬೇಕು ಅಂತ ನಾವು ಮಾತಾಡಿದ್ವಿ. ಆ ಪ್ರಶ್ನೆಯನ್ನು ವಸತಿ, ಈ ಅಕ್ರಮ ಸಕ್ರಮ ಮಾಡುವಂಥ
ಸಾಗುವಳಿ ಚೀಟಿ ಕೊಡುವಂಥ ಭೂಮಿಯ ಪ್ರಶ್ನೆ, ಅರಣ್ಯ ಭೂಮಿ ಪ್ರಶ್ನೆ, ಈ ವಸ ನಿವೇಶನದ ಪ್ರಶ್ನೆ, ಇಷ್ಟನ್ನು ಕ್ಲಬ್ ಮಾಡಿ ಒಂದು ದೊಡ್ಡ ಚಳವಳಿ ಮಾಡಬೇಕು ಅಂತ ಮಾತಾಡಿದ್ವಿ. ಖಂಡಿತ ನಾವು ತಡೆದುಕೊಳ್ತೀವಿ. ನಿವೇಶವಾಗಿ ತನಿಖೆ ಮಾಡಬೇಕು. ಈ ಒಟ್ಟು ಹಗರಣವನ್ನು ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿರುವಂಥ SIT ಮೂಲಕ ಮಾಡಬಾರ್ದು. ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿರ್ತಕ್ಕಂಥ CBI ಮತ್ತು ED ಇವುಗಳ ಮೂಲಕ ಮಾಡಬಾರ್ದು. ಯಾಕೆಂದರೆ ಜನ ನಂಬಲ್ಲ. ರಾಜ್ಯ ಸರ್ಕಾರದ ವಿರುದ್ಧದ ಹಗರಣವನ್ನು ರಾಜ್ಯ ಸರ್ಕಾರನೇ ತನಿಖೆ ಮಾಡ್ತದೆ ಅಂದರೆ ಮುಚ್ಚಿ ಹಾಕ್ತಾರಪ್ಪ ಇವರು ಅಂತ ಜನ ನಂಬಲ್ಲ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರ ತನಿಖಾ ದಳಗಳ ಮೂಲಕ ಮಾಡ್ತಾರೆ ಅಂತ ಹೇಳಿದ್ರೆ ಅನುಭವ ಏನು, ಅವರು ದುರುಪಯೋಗ ಮಾಡಿ ರಾಜ್ಯ ಸರ್ಕಾರ ಕಿತ್ತೆ ಹಾಕಕ್ಕೆ ಮಾಡ್ತಾರೆ ಅಂತ ಅಲ್ಲಿ ಜನರು ನಂಬಲ್ಲ. ಅದಕ್ಕೆ ನಮ್ಮ ಪಾರ್ಟಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ ಅದು ಜನಗಳಿಗೆ ಗೊತ್ತಾಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಅಂದರೆ ಇವತ್ತು ರಾಜ್ಯ ಸರ್ಕಾರದ ಸುಪರ್ದಿನೂ ಅಲ್ಲ, ಕೇಂದ್ರ ಸರ್ಕಾರದ ಸುಪರ್ದಿನೂ ಅಲ್ಲ, ಅದು ಕೇವಲ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗದ ಒಂದು ಸುಪರ್ದಿಯಲ್ಲಿ ತನಿಖೆ ಮಾಡಿದರೆ ಮಾತ್ರ ಸತ್ಯ ಏನನ್ನೋದು ಹೊರಗಡೆ ಬರ್ತದೆ ಅಂತ ನಾವು ಅದಕ್ಕಾಗಿ ಒತ್ತಾಯ ಮಾಡ್ತೇವೆ. ಆದರೆ ಅದನ್ನು ಇವತ್ತು ರಾಜ್ಯ ಸರ್ಕಾರ ಮಾಡದೇ ಇರೋದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ CPIM ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಂ ಮುನಿವೆಂಕಟಪ್ಪ, ತಾಲೂಕು ಕಾರ್ಯದರ್ಶಿ MN ರಘುರಾಮರೆಡ್ಡಿ, CPIM ಪಕ್ಷದ ಮುಖಂಡರಾದ ಡಾಕ್ಟರ್ ಅನಿಲ್ ಕುಮಾರ್, ದೇವಿಗುಂಟೆ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MM2 ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ಬ್ರೇಕ್ ನಂತರ MM2 ನ್ಯೂಸ್ ಮುಂದುವರಿಯುತ್ತದೆ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಜಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯುಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕಿಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿಯಾದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ IND555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್
ಇಂಡಸ್ ಟ್ರಿಪಲ್ ಫೈ ಡಿ ಟಿ ಎಂ ಟಿ ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್ ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ ಟ್ರಿಬಲ್ ಫೈ ಡಿ ಟಿ ಎಂ ಟಿ, ಟಾಟಾ ಟಿಸ್ಕಾನ್, ವೈಸಾಫ್ ಟಿ ಎಂ ಟಿ, ಆರ್ ಡಿ ಟಿ ಎಂ ಟಿ ಹಾಗೂ ಎಲ್ಲ ಬ್ರ್ಯಾಂಡ್ಗಳ ಟಿ ಎಂ ಟಿ ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ಎಸಿಸಿ ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. Indus Tripify DDMT pure strong super bonding Indus walage nemmadi horage. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4, ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆ ಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25 ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ, ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ, ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ, ಕೋರ್ಸ್ಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ನ ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿನಾಕಾರಣ ಅರ್ಚಕರ ಮೇಲೆ ಹಲ್ಲೆ ಆಗುತ್ತಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ದತ್ತಿ ಧಾರ್ಮಿಕ ದೇವಾಲಯಗಳ ಅಧ್ಯಕ್ಷ ಎಂಎಸ್ ವೆಂಕಟಾಚಲಯ್ಯ ಕಳವಳ ವ್ಯಕ್ತಪಡಿಸಿದರು. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಪೂಜಾರಹಳ್ಳಿ ಗ್ರಾಮದಲ್ಲಿ ಪದ್ಮನಾಭಯ್ಯ ಎಂಬ ಅರ್ಚಕರ ಮೇಲೆ ಗ್ರಾಮಸ್ಥರು ಜಮೀನು ವಿಚಾರದಲ್ಲಿ ಅಲ್ಲೇ ಖಂಡಿಸಿ ಮಾತನಾಡಿ, ಗ್ರಾಮದ ಪದ್ಮಮ್ಮ ಬಿನ್ ನಾರಾಯಣಸ್ವಾಮಿ ಅವರ ಸರ್ವೆ ನಂಬರ್ 88/1 ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಇದರಲ್ಲಿ ಅನಾದಿ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಜಮೀನು ಸರ್ಕಾರದಿಂದ ಮಂಜೂರು ಸಹ ಆಗಿದೆ. ಇಲ್ಲಿನ ಕೆಲವು ಗ್ರಾಮಸ್ಥರು ಈ ಜಮೀನು ಕಬಳಿಸಲು ಯತ್ನ ಮಾಡುತ್ತಿದ್ದಾರೆ. ಇದರ ಸಲುವಾಗಿ ಅರ್ಚಕರ ಪದ್ಮನಾಭಯ್ಯ ಪ್ರಶ್ನೆ ಕೇಳಿದ್ದರಿಂದ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈಗ ಅರ್ಚಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಿಲ್ಲಂತೆ ಆಗಿದೆ. ಆದ್ದರಿಂದ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಈ ಬಗ್ಗೆ ತಹಶೀಲ್ದಾರ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ನಮಗೆ ನ್ಯಾಯ ಕೊಡಿಸುವ ಭರವಸೆ ಸಹ ನೀಡಿದ್ದಾರೆ ಎಂದರು. ರಾಜ್ಯಾಧ್ಯಕ್ಷರಾದ ಎಂಎಸ್ ವೆಂಕಟಾಚಲಯ್ಯ ನಮಸ್ಕಾರಗಳು. ಈ ದಿವಸ ಏನು ತೊಂಡೆಬಾವಿ ಹೋಗಲಿ ಪೂಜಾರಹಳ್ಳಿ ಗ್ರಾಮದಲ್ಲಿ ಒಬ್ಬ ಅರ್ಚಕರಿಗೆ ಆ ಗ್ರಾಮಸ್ಥರೆಲ್ಲ ಸೇರಿ ಮಾರಣಾಂತಿಕವಾದ ಹಲ್ಲೆ. ಏನಕ್ಕೆ ಮಾರಣಾಂತಿಕ ಹಲ್ಲೆ ಅಂದರೆ, ಅವರಿಗೆ ಗ್ರ್ಯಾಂಟ್ ಆದಂತಹ ಒಂದು ಜಮೀನಿನಲ್ಲಿ ಅವರು ಉಳುಮೆ ಮಾಡೋಕೆ ಹೋದಾಗ ನೀವು ಉಳುಮೆ ಮಾಡಬೇಡಿ ಅಂತ ಹೇಳಿ ಮಾರಣಾಂತಿಕವಾದ ಹಲ್ಲೆ ನಡೆಸಿದ್ದಾರೆ. ಅವ್ರು ಇವತ್ತು ಆಸ್ಪತ್ರೆದಿದ್ದಾರೆ. ಅವ್ರಿಗೆ ಏ ರೀತಿ ಹೊಡೆದಿದ್ದಾರೆ ಅಂದರೆ, ಅವ್ರ ಮೇಲೆ ಎದ್ದೊಳಕ್ಕೆ ಕೂಡ ಆಗ್ತಾ ಇಲ್ಲ. 5 ದಿವಸದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಅಡ್ಮಿಂಟ್ ಆಗಿದ್ದರೆ ನಾವು ಪೊಲೀಸ್ನವ್ರಿಗೆ ಹೋಗಿ ಅವ್ರ ಗ್ರಾಮಸ್ಥರು ನಮ್ಮ ಅರ್ಚಕರಿಂದ ಮತ್ತು ಆ ಎಮ್ಮ ಮಹಿಳೆ ಹೋಗಿ ಹೇಳಿದ್ರು ಸಹ ಪೊಲೀಸ್ನವ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಅದರಿಂದ ನಮಗೆ ಏನು, ನಾವು ಸಿ ಗ್ರೇಡ್ ದೇವಸ್ಥಾನದ ಅರ್ಚಕರಿದ್ದೀವೋ, ಮುಜರಾಯಿ ದೇವಸ್ಥಾನ ಅರ್ಚಕರು, ಊರು ಒಂದೊಂದೇ ಮನೆ ಇರೋದು. ಆದರೆ ಗ್ರಾಮಸ್ಥರಿಂದ ಇತ್ತೀಚೆಗೆ ಬೇರೆ ಭಾರಿ ನಮಗೆ ಕಿರುಕುಳ ಆಗ್ತಾಯಿದೆ. ಏನಂದರೆ, ನಮ್ಮ ಇನಾಮ್ ಅಂತ ಬಂತು, ರಾಜ ಮಹಾರಾಜರುಗಳು ಇನಾಮ್ ಕೊಟ್ಟಿದ್ದರು. ಅದನ್ನ ಇಂದಿರಾಗಾಂಧಿ ಕಾಲದಲ್ಲಿ ಉಳೋನೆ ಒಡೆಯ ಅಂತ ಒಂದು ಆ್ಯಕ್ಟ್ ತಂದು, ಆ ಆ್ಯಕ್ಟಲ್ಲಿ ದೇವರಾಜ ಅರಸರು ಏನು ಮಾಡಿದರು,
ಇನಾಮನ್ನೆಲ್ಲ ಸರ್ಕಾರಕ್ಕೆ ಹಿತ ಕೊಂಡ್ಕೊಂಡ್ಬಿಟ್ರು. ಅಂದರೆ ಇನಾಮ್ ಅಂತ ಎಲ್ಲೂ ಇಲ್ಲ, ಅದು ಇನಾಮ್ ಹೊರಡೇ ಇಲ್ಲ. ಸರ್ಕಾರ ಹಿತ ಕೊಂಡ ಮೇಲೆ ಯಾವ್ಯಾವ ಇನಾಮ್ ಇತ್ತೋ ಇನಾಮ್ ಹಿತ ಕೊಂಡ ಮೇಲೆ ಅದು ಇನಾಮ್ ಅಂತ ಇಲ್ಲ. ಈ ಒಳೆ ಉಳನೇ ಒಡೆಯದಲ್ಲಿ ಈಗ ರೈತರಿದ್ದೆ ರೈತರು ಮಾಡಿಬಿಟ್ರು, ನಾವಿದ್ರೆ ನಮ್ಮೇ ಮಾಡಿದ್ರು. ಅದೇ ರೀತಿ ಈ ಪೂಜಾರಳ್ಳಿ ಗ್ರಾಮದಲ್ಲಿ ಈ ಹರ್ಚಿಕ್ರೆ ಉತ್ಕೊಂಡು ಪೂಜೆ ಮಾಡ್ತಾ ಇದ್ದಾಗಿಂದ ಹರ್ಚಿಕರಿಗೆ ಗ್ರ್ಯಾಂಟ್ ಆಯಿತು. ಗ್ರ್ಯಾಂಟ್ ಆದಾಗ ಆ ಊರವರೆಲ್ಲ ಬಂದು ಅಲ್ಲಿ ಒಂದಷ್ಟು ಮನೆ ನಿರ್ಮಾಣ ಮಾಡಿಕೊಂಡು ಅವ್ರನ್ನ ವಕ್ಲೇಸ್ಕೊಂತ ಊರು ಬಿಟ್ಟೆ ಹೋಗ್ರಿ ಅಂತ ಹಲ್ಲೆ ಮಾಡ್ತಾ ಇದ್ದಾರೆ. ದೇವ್ರ ಆಸ್ತಿ ಉಳಿಸಕ್ಕೆ ನಮ್ಮದು ಹೋರಾಟ ಇದೆ. ನಾವು ದೇವ್ರ ಹೆಸರಾಗಿರೋದು ಯಾವ ನಮ್ಮ ಹರ್ಚಿಕ್ರೆ ಮಾತಾಡ್ತಿದ್ದೀವಲ್ಲ, ನಾವು ಏನು ಗೇಣಿದಾರರಾಗಿದ್ದೀವೋ ಆ ಗೇಣಿದಾರರಿಂದ ಆಗಿರುವಂತಹ ಆಸ್ತಿನ ನಮ್ಮ ಹೆಸರು ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಮ್ಮ ಗೌರಿಬಿದನೂರು ತಾಲೂಕು ತಹಶೀಲ್ದಾರರು ನಿಜಕ್ಕೂ ನಮ್ಮ ಏನು 174 ತಾಲೂಕು ಇದೆಯೋ ಅವ್ರಿಗೆಲ್ಲರಿಗೂ ಒಂದು ಕೈ ಮೇಲು ಅಂತ ನನಗೆ ಇವತ್ತು ಭಾವಿಸ್ತಾ ಇದ್ದೀನಿ ಅವ್ರನ್ನ. ಅಂತಹ ತಹಶೀಲ್ದಾರರಿಗೆ ದೇವರ ಆಯುರ ಆರೋಗ್ಯ ಭಾಗ್ಯ ಉನ್ನತ ಪಡಣೆ ಸಿಗಲಿ ಅಂತ ನಾವೆಲ್ಲ ಹರ್ಚಿಕರು ಅವ್ರನ್ನ ಪ್ರಾರ್ಥಿಸ್ತಾ ನಾನು ರಾಜ್ಯಾಧ್ಯಕ್ಷ. ಹಲ್ಲಿಗೆ ಒಳಗಾದ ಅರ್ಚಕರಾದ ಪದ್ಮನಾಭಯ್ಯ ಮಾತನಾಡಿ, ಟ್ರ್ಯಾಕ್ಟರ್ ಮೂಲಕ ಜಮೀನು ಉಳುಮೆ ಮಾಡಲು ಹೋದಾಗ ಊರಿನವರೆಲ್ಲ ಬಂದು ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದರಲ್ಲದೆ ಗಲಾಟೆ ಮಾಡಿ ನನ್ನನ್ನು ತಳ್ಳಿ ಹಾಕಿದ್ದು, ಕೈಗೆ ಪೆಟ್ಟು ಬಿದ್ದು ಎದೆ ನೋವು ಕಾಣಿಸಿಕೊಂಡ ಕಾರಣಕ್ಕೆ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದರು. ತಗೊಂಡು ಹೋಗಿ ಉಳಿದಿಂದ ಅದಕ್ಕೆ ಉಳಿಸೋಕೋಗಿದ್ದಕ್ಕೆ ಆಮೇಲೆ ಊರಿನವರೆಲ್ಲ ಬಂದು ಗಲಾಟೆ ಮಾಡಿದ ಆಯಿತು. ಯಾವತ್ತಾಗಿದ್ದು? ಇದು ಭಾನುವಾರ. ಏನೇನಾಗಿದೆ ನಿಮಗೆ? ನಿಮಗೆ ಎದೆಗೆ ತುಂಬ ಏಟು, ಈ ಕೈಯಲ್ಲಿ ಎಷ್ಟು ಜನ ಬಂದರು ನಿಮ್ಮ ಮೇಲೆ ಅಲ್ಲೇ ಮಾಡಕ್ಕೆ? ಸುಮಾರು ಎಷ್ಟು ಯಾರು ಅಂತ ಕಂಡಿರ್ತೀರ, ಒಂದು 50 ಜನ. ಏನಕ್ಕೋಸ್ಕರ ಅವರು ಬಂದಿರೋದು ನಿಮ್ಮ ಮೇಲೆ ಅಲ್ಲೇ ಮಾಡೋದಕ್ಕೆ? ಅದೇ ಸರ್, ಇದು ಜಮೀನು ಉಳುಮೆ ಮಾಡೋದಕ್ಕೆ. ಏನು ಜಮೀನು, ಅದು ಯಾವ ಥರ ಬಂದಿತ್ತು ನಿಮಗೆ? ನನಗೆ ಅದೇ ಲ್ಯಾಂಡ್ ರೆವಿನ್ಯೂ ಆಗಿದೆ ದೇವಸ್ಥಾನದಲ್ಲಿ. ಲ್ಯಾಂಡ್ ಯಾವ ದೇವಸ್ಥಾನದ ಜಾಗ ಅದು? ದೇವಸ್ಥಾನ. ಎಷ್ಟು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ರಿ ನೀವು? ನಮ್ಮ ಮಾವರ ಕಾಲದಿಂದ. ನೀವು ಉಳುಮೆ ಮಾಡೋಕೆ ಹೋದಾಗ ಗ್ರಾಮಸ್ಥರು ಬಂದು ನಿಮ್ಮ ಮೇಲೆ ಗಲಾಟೆ ಮಾಡಿದ್ದಾರೆ? ಈ ಹಿಂದೆ ಏನಾದರೂ ಈ ಥರ ನಡೆದಿತ್ತಾ? ಇಲ್ಲ ಸರ್, ಯಾವತ್ತು. ಇದೇ ವೇಳೆ ಅರ್ಚಕರಾದ ತಾಲೂಕು ಅಧ್ಯಕ್ಷ ಷಣ್ಮುಖಾರಾಧ್ಯ, ಪ್ರಧಾನ ಕಾರ್ಯದರ್ಶಿ ಬಿಎಚ್ ಮಂಜುನಾ, ಸಹ ಕಾರ್ಯದರ್ಶಿ ಅರುಣ್ ಕುಮಾರ್, ಆರಾಧ್ಯ ಎಂ ಸೋಮಶೇಖರ್, ನರಸಿಂಹಮೂರ್ತಿ ಮುಂತಾದವರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿರುವ ಹೇಮಾವತಿರವರು ಶಿಡ್ಲಘಟ್ಟ ತಾಲೂಕಿನಲ್ಲಿ ನೂತನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಂಎಂಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಗೂ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಮೇಲ್ದರ್ಜೆಗೆ ಏರಿಸುವ ಜೊತೆಗೆ ಪಂಚಾಯಿತಿ ಮಟ್ಟದಲ್ಲಿ ತೆರಿಗೆ ವಸೂಲಿಗೂ ಸಹ ಸಮಾನವಾಗಿ ಆದ್ಯತೆ ನೀಡುತ್ತೇನೆ ಎಂದರು. ನಮಸ್ತೆ, ನಮ್ಮ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಗೆ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೂತನವಾಗಿ ನಿನ್ನೆ 30ನೇ ತಾರೀಕು ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿದ್ದೇನೆ. ಸರ್ಕಾರದ ಆದೇಶದಂತೆ ಈಗಾಗಲೇ 2 ದಿನ ಆಗಿದೆ ನಾನು ಕರ್ತವ್ಯ ನಿರ್ವಹಿಸ್ಕೊಂಡು. ಈಗಾಗಲೇ ಇಲ್ಲಿ ಬಂದು ಒಂದು ಏನು ಸಿಂಪಲಾಗಿ ಒಂದು PDO ಜೊತೆ ಮೀಟಿಂಗ್ ಮಾಡಿದ್ದೀವಿ. ಸದ್ಯಕ್ಕೆ ನಮಗೆ ಬೇಕಾಗಿರುವಂಥ ನರೇಗಾ ಮತ್ತು DCP ಸಂಗ್ರಹಣೆ ಕೊಡ್ತಾಯಿದ್ವಿ. ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಅವೆರಡು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಇನ್ನೇನು ಆಫೀಸ್ ಕೆಲಸಗಳು ನಾರ್ಮಲಿ ಹೇಗೆ ನಡೀತಿದೆ ಹಾಗೆ ನಡೀತಿದೆ. ಇನ್ನು ಮುಂಬರುವ ದಿನಾಂಕಗಳಲ್ಲಿ ಈಗಾಗಲೇ ಡೆಂಗ್ಯೂ ಈಗ ಸದ್ಯಕ್ಕೆ ಉದ್ಭವಿಸಿರೋ ಸಮಸ್ಯೆ ಬಂದು ಡೆಂಗ್ಯೂ, ಅದಲ್ಲದೆ ಈಗ ಏನು ಬರಪೀಡಿತ ತಾಲೂಕು ಅಂತ ಘೋಷಣೆ ಆಗಿರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ, ಅದಲ್ಲದೆ ಮತ್ತು ಕಸ ಸಂಗ್ರಹಣೆ ಮತ್ತು ಅದರ ವಿಲೇವಾರಿ. ಸದ್ಯಕ್ಕೆ ಈಗ ನಾವು ಕ್ರಮ ವಹಿಸ್ಬೇಕಾಗಿರೋದು ಆ ಮೂರು ವಿಷಯಗಳ ಬಗ್ಗೆ, ಅದಲ್ದಿರ ಮತ್ತು ಮುಂದೆ ಬರುವಂಥ ಸಮಸ್ಯೆಗಳನ್ನ ನಮ್ಮ ಏನು ಅಧಿಕಾರಿ ಸಿಬ್ಬಂದಿಗಳನ್ನ ಒಂದು ಕಾನ್ಫಿಡೆನ್ಸಿಗೆ ತೊಗೊಂಡು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯನ್ನು ನೀಡದೆ ಅವರಿಗೆ ಸುಮ್ಮನೆ ಅವರ ಒಂದು ಕೆಲಸವನ್ನು ನಿರ್ವಹಿಸೋಕ್ಕೆ ಕಚೇರಿಗಳಿಗೆ ಅಲ್ದಾಡಿಸ್ತೀರಾ,
ಆ ರೀತಿ ಕರ್ತವ್ಯನ ನಿರ್ವಹಿಸ್ಕೊಳ್ಬೇಕು, ನಿರ್ವಹಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೇನೆ. ಹಾಗಾಗಿ ಅದಕ್ಕೆ ಎಲ್ಲ ಸಹಕಾರನ ನಮ್ಮ ಅಧಿಕಾರಿಗಳು ನೀಡ್ತೀವಿ ಅಂತ ನಿನ್ನೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಸಹಕಾರವನ್ನು ನಾನು ನೀಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಹಾಗೂ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಮಯಕ್ಕೆ ಬಾರದ ಕೆಎಸ್ಆರ್ಟಿಸಿ ಬಸ್ಗಳು ಫುಟ್ಬೋರ್ಡ್ಗಳಲ್ಲಿ ನೇತಾಡುತ್ತಾ ಸಂಚಾರ, ಗ್ರಾಮೀಣ ವಿದ್ಯಾರ್ಥಿಗಳ ಗೋಳನ್ನು ಕೇಳೋರ್ಯಾರು? ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಸ್ತೆ ಒತ್ತುವರಿ ಆರೋಪ, ಅನಧಿಕೃತ ಹರಾಜು ಅಂಗಡಿಗಳ ಧ್ವಂಸ, ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಇಸ್ರೇಲ್ ತಂತ್ರಜ್ಞಾನಕ್ಕೆ ಸೆಡ್ಡು ಹೊಡೆದ ದಾಳಿಂಬೆ ಬೆಳೆ, ದ್ರಾಕ್ಷಿ ಗೊಂಚಲಂತೆ ಬಂದ ಫಸಲು, ಭರ್ಜರಿ ಲಾಭ ನಿರೀಕ್ಷೆಯಲ್ಲಿ ರೈತ. ಸ್ನೇಹಿತನ ಬರ್ತ್ಡೇಗೆ ತೆರಳಿದ್ದ ಸ್ನೇಹಿತರು, ಲಾರಿ ನಡುವೆ ಭೀಕರ ಅಪಘಾತ, ಸ್ಥಳದಲ್ಲೇ ದಾರುಣ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.